ಮಹಿಳೆಯರ ವಿರುದ್ಧ ಹೆಚ್ಚುತ್ತಿರುವ ಶೋಷಣೆ ಹಾಗೂ ಅಂತರ್ಜಾಲದ ವಿವಿಧ ಅಪ್ಲಿಕೇಶನ್ಗಳಲ್ಲಿ ಮಹಿಳೆಯರಿಗೆ ಆಗುತ್ತಿರುವ ವಂಚನೆ ಕುರಿತು ಮಹಿಳಾ ಜಾಗೃತಿ ಬಗ್ಗೆ ಹಿರಿಯ ನ್ಯಾಯಾಧೀಶೆ ವೈಜುಷಾ ಅಡಿಕೆ ಅವರು ಮಾತನಾಡಿದ್ದಾರೆ. ಚಿಕ್ಕೋಡಿ ನಗರದ ಕೆಎಲ್ಇ ಸಂಸ್ಥೆಯ ಬಸವಪ್ರಭು ಕೋರೆ ಪದವಿ ಮಹಿಳಾ ಘಟಕದ ವತಿಯಿಂದ ಆಯೋಜಿಸಲಾಗಿದ್ದ ತಾಂತ್ರಿಕ ಮಾಹಿತಿ ಕಾಯ್ದೆ 2000 ಎಂಬ ವಿಶೇಷ ಕಾರ್ಯಾಗಾರದಲ್ಲಿ ಉಪನ್ಯಾಸವನ್ನ ನೀಡಿದ್ದಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಉಪನ್ಯಾಸಕರಾಗಿ ಮಾತನಾಡಿದಂತ ಅವರು ಲೈಂಗಿಕ ಕಿರುಕುಳದ ವಿರುದ್ಧ ಹೋರಾಡುವ ಮನೋಭಾವನೆಯನ್ನು ಮಹಿಳೆಯರು ಬೆಳೆಸಿಕೊಳ್ಳುವುದು ಅನಿವಾರ್ಯವಾಗಿದೆ ಹಾಗೂ ಕಾನೂನಿನಲ್ಲಿ ಮಹಿಳೆಯರಿಗೆ ಆಡಳಿತ ಸಮಾನತೆ ಮಹಿಳಾ ಜೀವನ ಮತ್ತು ಸ್ಥಾನಬದ್ಧತೆ ಅಷ್ಟೇ ಅಲ್ಲದೆ ರಕ್ಷಣೆ ಮಹಿಳೆಯರ ಮೇಲೆ ಆಗುವ ಅತ್ಯಾಚಾರಗಳಿಗೆ ಜೀವಾವಧಿ ಶಿಕ್ಷೆ ಹೀಗೆ ಮಹಿಳೆಯರಿಗೆ ತಮ್ಮ ರಕ್ಷಣೆ ಕುರಿತು ಮಹಿಳಾ ಕಾಳಜಿ ಪರ ಚಿಂತನವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಿಕೆ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತಹ ಯುಕೆ ರಜಪೂತ್ ರವರು ಮಾತನಾಡಿದ್ದಾರೆ. ಅಂತರ್ಜಾಲದ ವಿವಿಧ ಅಪ್ಲಿಕೇಶನ್ಗಳಲ್ಲಿ ಮಹಿಳೆಯರು ಚಾಣಕ್ಯ ತೋರಿ ವಂಚನೆ ಆಗದಿರಲು ಕಾಳಜಿ ವಹಿಸಬೇಕೆಂದು ಕರೆಯನ್ನು ನೀಡಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ಐ ಪುರಾಣಿಕ್ ರವರು ಪ್ರಾಸ್ತಾವಿಕ ಭಾಷಣವನ್ನು ಮಾಡಿದ್ದು ಮಹಿಳೆಯರ ಜಾಗೃತಿ ಕುರಿತು ಕಾಲೇಜಿನ ವಿದ್ಯಾರ್ಥಿನಿಯರಿಗಾಗಿ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಡಾಕ್ಟರ್ ಎಸ್ಎಸ್ ಮಾದರ್ ಅವರು ಮಾಡಿಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಚಿಕ್ಕೋಡಿ. ಸಾಧ್ಯ ನ್ಯಾಯಾಧೀಶರಿಗೆ ಸಾಧ್ಯ ಆಗ್ತದೆ. ಆ ಒಂದು ಸಾಕ್ಷಿನಿಂದ ಸ್ಥಾನ ಇತ್ತು ಅಂತ ಹೇಳಿದ್ರೆ ನಾನು ಏನ್ ಬೇಕಾದ್ರು ಚಿರಿಯಾಡಿ ಒದರಾಡಿ ಏನ್ ಬೇಕಾ ಇವನೇ ಮಾಡಿದ ಇವನೇ ಮಾಡಿದನ ಅಂತ ಹೇಳಿದ್ರೆ ಅಲ್ಲಿ ಮೆಡಿಕಲ್ ಎವಿಡೆನ್ಸ್ ಇರುವುದಿಲ್ಲ. ಮೆಡಿಕಲ್ ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಾನು ಏನು ಚಿರಿಯಾಡಿದ್ರು ಒದರಾಡಿದ್ರು ಏನು ಮಾಡಿದ್ರು ಸಾಧ್ಯ ಆಗುವುದಿಲ್ಲ. ಆ ಸಾಧ್ಯ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಏನು ಮಾಡಬೇಕು? ನನಗೆ ನಿಜವಾಗೂ ಫಿಸಿಕಲಿ ಅಥವಾ ಲೈಂಗಿಕ ಅಸಾಲ್ಟ್ ಆಗಿದೆ ಅಂತ ಹೇಳಿದರೆ ನಾವು ತಕ್ಷಣ ಅಂದರೆ ವಿದಿನ್ 24 ಅವರ್ಸ್ನಲ್ಲಿ ನಾವೇನು ಮಾಡಬೇಕು? ಕಂಪ್ಲೇಂಟ್ ಅಂತೂ ದರ್ಜ್ ಮಾಡಿ ತಕ್ಷಣ ಮೆಡಿಕಲ್ ಆಫೀಸ್ ಕಡೆ ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಬೇಕು. ಅಂದರೆ ಏನಾಗ್ತದೆ, ಯಾವುದೇ ರೀತಿಯಿಂದ ಸೆಕ್ಷುವಲ್ ಆಯಿತು ಅಂತ ಹೇಳಿದ್ರೆ ನಮಗೆ ಎವಿಡೆನ್ಸ್ ಸಿಗ್ಬಿಡ್ತದೆ, ಮೆಡಿಕಲ್ ಪ್ರೂಫ್ ಆಗಿಬಿಡ್ತದೆ ನಮ್ಮ ಹತ್ರ. ಸೊ ಅದರಿಂದ ನಾವೇನು ಮಾಡ್ಬೋದು, ಅಪರಾಧಿಗೆ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಆಗ್ಬೋದು.